ಜೆಎಸ್ ಮಂಡಳದ ಕುಂದಕುಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸದಲಗ 2022-23 ಸಾಲಿನ 10ನೇ ತರಗತಿಯ ಬೀಳ್ಕೊಡುವ ಸಮಾರಂಭ. ಈ ಸಮಾರಂಭವನ್ನು ದಿನಾಂಕ 21/2/2023 ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಬಾಳಸಾಹೇಬ ಬಿ ಪಾಟೀಲ್ ಅಧ್ಯಕ್ಷರು ಕುಂದಕುಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಪ್ರೌಢಶಾಲೆಯ ಸದಲಗ ಇವರು ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ವೀರೇಶ್ ಗದಿಗೆಪ್ಪಗೌಡ ಪಾಟೀಲ್ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸದಲಗ ಇವರು ವಹಿಸಿಕೊಂಡಿದ್ರು. ಅತಿಥಿಗಳ ಸ್ಥಾನವನ್ನು ಮಹಾವೀರಜಿ ಪಾಟೀಲ್, ಸತೀಶ್ ರಾ ಪಾಟೀಲ್ ಮತ್ತು ರಾಯಗೌಡ ಆ ಪಾಟೀಲ್ ಇವರು ವಹಿಸಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಶಾಲೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು, ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕರು, ಸಿಬ್ಬಂದಿ, ಶಿಕ್ಷಕೇತರ ಸಿಬ್ಬಂದಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ರು. 2ನೇ ತರಗತಿ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಎ ಮುದಿಗೌಡರ ಸರ್ ಎಲ್ಲರನ್ನು ಸ್ವಾಗತಿಸಿದರು. ಸಹಶಿಕ್ಷಕಿಯಾದ ಶ್ರೀಮತಿ ಸಿ ಎಸ್ ಸಾವಳ ಮಡೆ ಅವರು ಅತಿಥಿ ಪರಿಚಯವನ್ನು ಮಾಡಿದರು. ವಿದ್ಯಾರ್ಥಿಗಳಾದ ಪ್ರಣಯ್ ಅಳಗೌಡರು, ಶಶಾಂಕ್ ಕುಟೋಳೆ, ಪೂಜಾ ಲಟ್ಟಿಮರಡೆ ಹಾಗೂ ಸಾಕ್ಷಿ ಪಾಟೀಲ್ ಇನ್ನಿತರರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕುಂದಕುಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಜೆ ಡಿ ಹುಳಿಕೊಪ್ಪೆ ಸರ್, ಸಹಶಿಕ್ಷಕರಾದ ಶ್ರೀ ಪಿ ವಿ ಮಂಗಾಚೆ ಸರ್ ತಮ್ಮ ಹಿತ ನುಡಿಗಳನ್ನು ಹೇಳಿದರು. ವಿಲ್ಮಾ ರುಡಾಲ್ಫ ಹಾಗೂ ಗೋಕಾಕ್ನ ರಾಧಾನಂದಿ ಅವರ ಸಾಧನೆಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿದರು. ಸಮಾಜ ಗೌರವಿಸುವಂತಹ ವ್ಯಕ್ತಿಯಾಗಬೇಕು, ನಾನು ಏನಾದರೂ ವಿಶೇಷ ಕೆಲಸಗಳನ್ನು ಮಾಡಬೇಕು, ತಾಯಿ ತಂದೆಗೆ ಕೀರ್ತಿ ತರಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಬಹಳ ಜನಕ್ಕೆ ಹೀಗೆ ಆಸೆ ಇರುತ್ತೆ, ಆದ್ರೆ ಬಹಳ ಜನ ಇಂಥ ಸಾಧನೆಯನ್ನ ಮಾಡೋದಿಲ್ಲ. ಈಗ 10th ಇದಿಲ್ಲ, 21 ಜನ. ನಿಮ್ಗೆ ಯಾರಿಗಾದ್ರೂ ಫೇಲ್ ಆಗಬೇಕು ಅಂತ ಆಸೆ ಇದೆಯಾ? ದೇವ್ರ ಮುಂದೆ ಎಂದಾದ್ರೂ ಯಾರಾದ್ರೂ ದೇವ್ರೇ ನನ್ನನ್ನ ಕಡಿಮೆಯೊಳಗೆ ಕಡಿಮೆ ಮಾರ್ಕ್ಸ್ ಕೊಟ್ಟು ಫೇಲ್ ಮಾಡುವಂತ ಬೇಡ್ಕೋತಾರ? ಬೇಡ್ಕೋತಾರ? ಯಾರಾದ್ರೂ ಬೇಡ್ಕೋತಾರ? ನನ್ನ ಜೀವನದಲ್ಲಿ ನಾನು ಬರ್ಬಾದಾಗಿ ಹೋಗಬೇಕು, ಹಾಗೆ ಮಾಡು, ತಗೋ ಇದೊಂದು ಹೂವು ಅಂತ ದೇವರಿಗೆ ಯಾರಾದ್ರೂ ಇಡ್ತಾರ? ಹೂವು ಇಡೋದಿಲ್ಲ. ದಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಎಲ್ಲರಿಗೂ ಗೆಲುವಿನ ಸೂತ್ರ ಗೊತ್ತಿರೋದಿಲ್ಲ. ಎಲ್ಲರೂ ಚಲೋ ಆಗಬೇಕು, ಎಲ್ಲರೂ ಗೆಲ್ಲಬೇಕಂತ ಆಸೆ ಇಟ್ಕೊಂಡಿರ್ತಾರೆ, ಆದ್ರೆ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದನ್ನೇ ಯಶಸ್ಸಿನ ಸೂತ್ರ ಅಂತ ಕರೀತಾರೆ. ಅಂಥ ಎರಡು ಮಾತು ಹೇಳ್ತೇನೆ, ನಿಮಗೆಲ್ಲ ಗೊತ್ತಿದೆ. 12 ನಿಮ್ಮ ಸರ್, ಟೀಚರ್ ಎಲ್ಲ ಇಂಥವ್ ಹೇಳಿರ್ತಾರೆ. ನಂಬರ್ 1, ಅತ್ಯಂತ ಎತ್ತರದ ಗುರಿ ಇರಲಿ. ಕೇಳಿಸ್ತದ ನಾನು ಮಾತಾಡೋದು? ನಂಬರ್ 1 ಯಾವುದು? ಅತ್ಯಂತ ಎತ್ತರದ ಗುರಿ ಇರಲಿ. ನಂಬರ್ 2, ನಿರಂತರ ಪ್ರಯತ್ನವಿರಲಿ. ಇವು ಎರಡು ಸಂಗತಿಗಳು ಯಾರ ಹತ್ತಿರ ಇರ್ತಾವೋ ಅವರು ಒಂದು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ ಸಾಧಿಸೋದಕ್ಕೆ ಅವಕಾಶ ಇದೆ. ಶ್ರೀಮತಿ ಎಸ್ ಎ ಸಾಳಕುಡೆ ನಿರೂಪಿಸಿದ್ರು. ಸಹಶಿಕ್ಷಕಿ ಇವರು ಶ್ರೀಮತಿ ಎಸ್ ಎ ಪಾಟೀಲ್ ಸಹಶಿಕ್ಷಕಿ ವಂದಿಸಿದ್ರು. ಒಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯ್ತು.